ಯಾರೋ ಒಬ್ಬ ವ್ಯಕ್ತಿ ಬಂದು ನಮ್ಮ ಜೊತೆ ಚೆನ್ನಾಗಿರ್ತಾನೆ ಅಂತ ನಾವು ಅನ್ಕೊಳ್ಳೋಣ. ಚೆನ್ನಾಗಿದ್ದಿದ್ದು ಮೋಸ ಮಾಡಿ ಒಂದ್ ದಿವಸ ಹೋದ. ಇಂಥ ವ್ಯಕ್ತಿ ಬಂದು ಹಿಂಗ್ ಮಾಡೋದ್ನಲ್ಲ ಅಂತ ತುಂಬಾ ನೊಂದ್ಕೊಂಡು ಅವನನ್ನ ದ್ವೇಷ ಮಾಡೋದಕ್ಕೆ ಹೋಗ್ತೀವಿ. ಆದ್ರೆ ನಾನು ಹೇಳೋದು ಏನಂತಂದ್ರೆ, ಅವನನ್ನ ದ್ವೇಷವಾಗಿ ನೋಡೋದಕ್ಕಿಂತ ಮಿತ್ರನಾಗಿ ನೋಡ್ಬೇಕಂತೆ. ಯಾಕೆ ಅಂತನ ಏನು ಅಂತ ಹೇಳೋದಕ್ಕಿಂತ ಮುಂಚೆ, ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ನಾನು ನಿಮ್ಮ ಜೊತೆ ಇದ್ದೀನಿ ಮಹೇಂದ್ರ ಎಚ್.ಆರ್. ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಬನ್ನಿ. ಆಗಿದ್ರೆ ಯಾರೋ ಒಬ್ಬ ವ್ಯಕ್ತಿ ಬರ್ತಾನೆ, ಬಂದ್ಬಿಟ್ಟು ನಮ್ಮ ಲೈಫಿಗೆ ನಮ್ಮ ಬದುಕಿಗೆ ಬಂದು ನಮ್ಮ ಜೊತೆ ವಿಶ್ವಾಸವಾಗಿ ತುಂಬ ಚೆನ್ನಾಗಿರ್ತಾನೆ ಅಂತ ಅನ್ಕೊಳ್ಳೋಣ. ಯಾವುದೋ ಒಂದು ವಿಚಾರಕ್ಕೆ ಮನಸ್ತಾಪ ಮಾಡಿಕೊಂಡು ಅವನು ನಮಗೆ ಹೇಳದೆ ಕೇಳದೆ ತುಂಬ ಮೋಸ ಮಾಡಿ ಹೋಗ್ತಾನೆ ಅಂತ ಅನ್ಕೊಳ್ಳೋಣ. ನಾವು ಅವನನ್ನು ಶತ್ರುವಾಗಿ ನೋಡೋದಕ್ಕಿಂತ ಉತ್ತಮ ಗೆಳೆಯನಾಗಿ ನೋಡಬೇಕು. ಯಾಕಂತಂದರೆ ಯಾವ ಒಬ್ಬ ವ್ಯಕ್ತಿ ಕೂಡ ನಮ್ಮ ಬದುಕಿಗೆ ಸುಮ್ಮನೆ ಬರಲ್ವಂತೆ. ಏನಾದರೂ ಒಂದು ಕಲಿಸ್ಬಿಟ್ಟು ಹೋಗ್ತಾನೆ, ಏನಾದರೂ ಒಂದು ತಿಳಿಸ್ಬಿಟ್ಟು ಹೋಗ್ತಾನೆ. ಅದು ನಮ್ಮ ಅನುಭವಕ್ಕೆ. ಒಬ್ಬ ಕೆಟ್ಟ ವ್ಯಕ್ತಿ ಬರ್ತಾನೆ ಅಂತ ಅನ್ಕೊಳ್ಳೋಣ, ಅವನು ಬಂದ್ಬಿಟ್ಟು ಮೋಸ ಮಾಡಿ ಹೋದ. ಅದೇ ವ್ಯಕ್ತಿಗೆ ನಾವು ಅವನನ್ನ ದ್ವೇಷ ಮಾಡೋದಕ್ಕಿಂತ ಅವ್ನು ನನಗೆ ಏನು ಕಲಿಸ್ಬಿಟ್ಟು ಹೋದ ಅಂತ ನಾವು ಯೋಚನೆ ಮಾಡಬೇಕು. ಏನೋ ಒಬ್ಬ ವ್ಯಕ್ತಿ ಹಿಂಗೆ ಬಂದು ಹಿಂಗೆ ಮೋಸ ಮಾಡಿ ಹೋದ ಅಂತಂದರೆ ಅಂಥ ವ್ಯಕ್ತಿಗಳನ್ನು ಇನ್ನು ಮುಂದೆ ನಾವು ಯಾವತ್ತೂ ಕೂಡ ನಮ್ಮ ಬದುಕಿಗೆ ಸೇರಿಸಲ್ಲ. ಸೊ ಈ ಥ್ಯಾಂಕ್ಸನ್ನು ನಾವು ಯಾರಿಗೆ ಹೇಳಬೇಕು? ಫಸ್ಟ್ ಮೋಸ ಮಾಡಿ ಹೋದ್ನಲ್ಲ ಅಂಥ ವ್ಯಕ್ತಿಗಳಿಗೆ. ಸೊ ಹಾಗಾಗಿ ಯಾರೇ ವ್ಯಕ್ತಿಯಾಗಲಿ ಎಂಥ ಮೋಸನೇ ಮಾಡಿರಲಿ ಅವನಿಗೆ ನನ್ನ ಪ್ರಕಾರವಾಗಿ ಒಂದು ಥ್ಯಾಂಕ್ಸ್ ಇದೆ. ಯಾಕೆಂತಂದರೆ ಆ ಅನುಭವವನ್ನು ಕಲಿಸ್ಬಿಟ್ಟು ಹೋಗಿದ್ದೀನಿ. ಅಂಥ ವ್ಯಕ್ತಿತ್ವ ಇರುವಂಥವ್ರನ್ನೆಲ್ಲ ನೀವು ಸೇರಿಸೋದಿಲ್ಲ. ಸೊ ಹಾಗಾಗಿ ಕೆಟ್ಟವರಿಗೂ ಕೂಡ ಒಳ್ಳೆಯದನ್ನು ಬಯಸೋಣ. ಲೈಫಲ್ಲಿ ಯಾವಾಗಲೂ ಒಳ್ಳೆಯದನ್ನೇ ಯೋಚನೆ ಮಾಡಿಬಿಡಿ, ಕೆಟ್ಟದ್ದು ಯಾಕೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ತೆ, ಧನ್ಯವಾದಗಳು.